ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ನಾಳೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಇತಿಹಾಸ ಎಂಬ ಒಂದು ಪರೀಕ್ಷೆ ನಡೀತಾ ಇದೆ. ಆ ಇತಿಹಾಸ ಸಬ್ಜೆಕ್ಟಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು, ನಾಳೆ ಬರುವಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಶುರು ಮಾಡೋಣ, ಬನ್ನಿ. ಮೊದಲನೇ ಒಂದು ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಕೊಡ್ತಾ ಇರೋದು. ಇವುಗಳನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು, ಇದರಲ್ಲಿ ಮಿನಿಮಮ್ 30 ಮಾರ್ಕ್ಸ್ ಎಂದು ಕವರ್ ಆಗುತ್ತೆ. ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ. ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ 30-40 ವಾಕ್ಯಗಳಲ್ಲಿ ಉತ್ತರಿಸಿರಿ. 2×10=20. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ. ಕೊನೆಯ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿರಿ. ಇಲ್ಲಿ ಮುಖ್ಯವಾಗಿ ಈ 4 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು 10 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಬರುತ್ತೆ. ಇಲ್ಲಿ ಕೂಡ ಇದು 5 ಮಾರ್ಕ್ಸಿನ ಕ್ವಶನ್ಸ್ಗಳು, ಇದು 4 ಕೊಟ್ಟಿದ್ದೇನೆ, ಇದರಲ್ಲೂ ಕೂಡ ನಿಮಗೆ 2 ಕ್ವಶನ್ಸ್ಗೆ ಬರುತ್ತೆ. ಟೋಟಲ್ 30 ಮಾರ್ಕ್ಸಿನ ಪ್ರಶ್ನೆ ಈ ಒಂದು ಇದರಲ್ಲಿ ಬರುತ್ತೆ. ಇದನ್ನು ಎಲ್ಲ ಕ್ವಶನ್ಸ್ಗಳನ್ನು ಪ್ರಿಪೇರ್ ಹಾಕ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಹೇಳ್ತಾ, ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೂ ಕೂಡ ಸಹಕರಿಸಿ, ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.